ಬೆಂಗಳೂರಿನಿಂದ ಆರಂಭವಾದಂತಹ ರಾಜೀವ್ ಗಾಂಧಿ ಜ್ಯೋತಿ ಸದ್ಭಾವನಾ ಯಾತ್ರೆ ಇದೀಗ ಚಿತ್ರದುರ್ಗವನ್ನ ತಲುಪಿತು. ಅಲ್ಲಿ ಆ ಜ್ಯೋತಿಯನ್ನ ಸ್ವಾಗತ ಮಾಡಿಕೊಂಡಂತಹ ಮಾಜಿ ರಾಜ್ಯಸಭಾ ಸದಸ್ಯ ಎಚ್ ಹನುಮಂತಪ್ಪ ಅವರು ನಂತರ ಆ ಜ್ಯೋತಿಯೊಂದಿಗೆ ಇಡೀ ಚಿತ್ರದುರ್ಗದ ನಗರದ ಪ್ರಮುಖ ಬೀದಿಗಳಲ್ಲಿ ಅಥವಾ ಪ್ರಮುಖ ಏರಿಯಾಗಳಲ್ಲೆಲ್ಲ ಮೆರವಣಿಗೆ ಮಾಡಲಾಗುತ್ತೆ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಎಚ್ ಹನುಮಂತಪ್ಪ ಅವರು ದಿವಂಗತ ರಾಜೀವ್ ಗಾಂಧಿ, ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿರವರು ಇದ್ದಿದ್ರೆ ದೇಶ ಮತ್ತಷ್ಟು ಉನ್ನತ ಪ್ರಗತಿಯನ್ನ ಕಾಣ್ತಾ ಇತ್ತು, ದೇಶ ಮತ್ತಷ್ಟು ಅಭಿವೃದ್ಧಿಗೊಳ್ತಾ ಇತ್ತು ಅಂತ ಹೇಳಿದ್ದಾರೆ. ಕಡಿಮೆ ಸಮಯ ಅವರು ಪ್ರಧಾನಿಯಾಗಿದ್ದರೂ ಕೂಡ ತಮ್ಮ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ದೇಶ ನೆನ್ಪಿಟ್ಟುಕೊಳ್ಳುವಂತಹ ಸಾಧನೆ ಮಾಡಿದ್ದಾರೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಎಚ್ ಹನುಮಂತಪ್ಪ ಅವರು ಮತ್ತೇನ್ ಹೇಳ್ತಾರೆ, ಯಾವ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ನೋಡೋಣ. ಕಾಂಗ್ರೆಸ್ ಪತಿ ದೊಡ್ಡಪ್ಪ ಅಂತ ಅವ ಕೋಣೆಗೆ ಅವ್ರು ಹೇಳ್ತಾನೆ, ಬಾ ನಿಮ್ ಮಗನ ಇಲ್ಲಪ್ಪ ಚೆನ್ನಾಗಿದ್ದೇನಪ್ಪ ನಾನು ಅಂತಾನೆ. ಅದು ಮೊಬೈಲ್ ಕೊಡಿದ್ರು ಇದ್ರೇನು ರಾಜೀವ್ ಗಾಂಧಿ ಅನ್ನೋದು ಮೊಬೈಲ್ ಫೋನ್ ನೋಡಿ ನಿಮ್ಮ ನಿಮ್ ಮಗ ಬಂದು ಸಂಜಯ್ ಗಾಂಧಿ ಮಾಮನ ಹೊಂದಿದ್ದಾರೆ, ಇವ್ರನ್ನ ಬಹಳ ಕಷ್ಟಪಟ್ಟು ಹೋಗ್ತಿದ್ದಾರೆ ರಾಜೀವ್ ಗಾಂಧಿಯವ್ರನ್ನ ರಾಜಕೀಯ ಇಂದಿರಾ ಗಾಂಧಿಯವರು ಸ್ನೇಹಿತರು ಶ್ರೀಲಂಕಾದಿಂದ ಅವ್ರನ್ನ ಕರೆಸಿ ಅವ್ರು ಬೇರೆ ವರ್ಷ ಜವಾಹರ್ಲಾಲ್ ನೆಹರು ಪ್ರಧಾನಿ ಅದಾದ ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದರೆ ಕೇಂದ್ರ ಸರ್ಕಾರದ ಹಣ ಒಂದು ರೂಪಾಯಿ ಮೂರು ರೂಪಾಯಿ ಹೋದ್ರೆ ಅದರಲ್ಲಿ 16 ರೂಪಾಯಿ ಹಳ್ಳಿ ತಲುಪೋದು, ಇನ್ನು 84 ರೂಪಾಯಿ ದುರುಪಯೋಗ ಆಗುತ್ತೆ ಅಂತೇಳಿ ಇವತ್ತು ಪರಿಸ್ಥಿತಿ ಅದೇ ಇದೆ. ಸರ್ಕಾರದ ಹಣ ಸರಿಯಾಗಿ ಸಿಗ್ತಾ ಇಲ್ಲ. ರಾಜೀವ್ ಗಾಂಧಿ ಅದೇ ಇಲ್ಲಿ ಬದುಕಿದ್ರೆ ರಾಜೀವ್ ಗಾಂಧಿ ಉಳಿಸಿದ್ರು ನನ್ನ ಅವತ್ತು ಅವತ್ತು ತಿಳಿದ ಭಾಷಣಕ್ಕೆ ತಮಿಳ್ನಾಡು ಸೆಕ್ರೆಟರಿ ಮೂಲಕ ಹನುಮಂತಪ್ಪ ಹೇಳಿ ಬೆಳಿಗ್ಗೆ 7 ಗಂಟೆಗೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಬೇಕು, ಅಲ್ಲಿಂದ ಚಿದಂಬರಂ ಕಾನ್ಫರೆನ್ಸ್ ಹೋಗ್ಬೇಕು. ಸರಿ ಕೊನೆಯ ಫಂಕ್ಷನ್ನು ಬಿಡೋದು ಅವ್ರು ಮೈದಾನ ಬೈದಕ್ಕೆ ಸ್ಟೇಜ್ಗೆ ಹೋಗ್ಬಿಟ್ಟಿದ್ವಿ. ನನ್ನ ಜೊತೆಗೆ ಇನ್ನೊಬ್ಬರು ನಾಯ್ಕಂತ ಹೇಳಿ ಆಂಧ್ರದವರು MP ಇದ್ದರು, ನಾವಿಬ್ಬರು ವಾಪಸ್ ಹೋಗಿ